ಕರಾವಳಿ ಅಂಗಳದಲ್ಲಿ ಮತ್ತೆ ಹಿಂದುತ್ವ ರಾಜಕೀಯ ಸಿಎಂ ಆದ ಬಳಿಕ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಮೊದಲ ಸಭೆಯನ್ನ ಸಿದ್ದರಾಮಯ್ಯವರು ಮಾಡ್ತಾ ಇರೋದು ವಿಡಿಯೋ ಕಾಂಡ ಬಳಿಕ ಮಹತ್ವವನ್ನು ಪಡೆದುಕೊಂಡಿದೆ ಈಗ ಉಡುಪಿಯ ಭೇಟಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಿಡಿಯೋ ಜಟಾಪಟಿ ಜೋರಾಗುತ್ತಾ ತಣ್ಣಗಾಗುತ್ತಾ ಉಡುಪಿ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಿಜೆಪಿ ಶಾಸಕರ ನಡೆ ಈಗ ಬಹಳ ಕುತೂಹಲಕಾರಿಯಾಗಿದೆ ವಿಡಿಯೋ ವಿವಾದವನ್ನ ಮುಂದಿಟ್ಟುಕೊಂಡು ಕಾನೂನು ಸುವ್ಯವಸ್ಥೆಯ ಪ್ರಸ್ತಾಪವನ್ನು ಮಾಡುವಂತ ಸಾಧ್ಯತೆ ಇದೆ ಸಭೆಯಲ್ಲಿ ಬಿಜೆಪಿ ಅಜೆಂಡಾಗೆ ಸಿಎಂ ಅಸ್ತ್ರ ಏನಿರುತ್ತೆ ಎಲ್ಲವನ್ನ ಕಾದು ನೋಡಬೇಕು ಹೋಗ್ತಾ ಇರುವಂತಹ ಉದ್ದೇಶ ಒಂದೇ ಆಗಿರುವಂತಹ ಉಡುಪಿಯ ವಿಡಿಯೋ ವಿವಾದ ಏನಿದೆ ಆ ವಿವಾದಕ್ಕೆ ಸಂಬಂಧಪಟ್ಟಂತೆಯೇ ಈ ಸಭೆ ಇರೋದು ನನ್ನ ಸಹೋದ್ಯೋಗಿ ಉಡುಪಿಯಿಂದ ದೀಪಕ್ ಜೈನ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದೀಪಕ್ ಇವತ್ತು ಮುಖ್ಯಮಂತ್ರಿಗಳ ಭೇಟಿಯನ್ನ ಕೊಡ್ತಾ ಇರುವಂತಹ ಉದ್ದೇಶ ಉಡುಪಿಯಲ್ಲಿ ಆದಂತ ವಿಡಿಯೋ ವಿವಾದವೇ ಕಾರಣ ಇನ್ಯಾವ ಉದ್ದೇಶವೂ ಇದ್ದಂಗಿಲ್ಲ ಇದರಲ್ಲಿ ಏನು ಅಂತ ಅರುಣ್ ಇವತ್ತು ಹನ್ನೊಂದು ಮೂವತ್ತಕ್ಕೆ ಉಡುಪಿ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸ್ತಾರೆ ಮೊದಲವರು ಗಡಿ ಭಾಗದಲ್ಲಿ ಅಂದ್ರೆ ಪಡುಬಿದ್ರೆಯಲ್ಲಿ ಒಂದು ಬೀಚ್ನ ಕೊರತಾಗಿದೆ ಆ ಭಾಗದಲ್ಲಿ ಮತ್ತು ಸಾಕಷ್ಟು ಅನಾಹುತಗಳಾಗಿರುವಂಥದ್ದು ಮಳೆಯಿಂದಾಗಿ ಈ ಭಾಗಕ್ಕೆ ಭೇಟಿ ಕೊಡ್ತಾರೆ ಆ ನಂತರ ಅವರು ನೇರವಾಗಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗ್ತಾರೆ ಪ್ರಮುಖವಾಗಿ ಮಳೆ ಸಂದರ್ಭದಲ್ಲಿ ಸಿ ಎಂ ಅವರು ಬರಬೇಕಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಬಂದಿಲ್ಲ ಈಗ ಮಳೆ ಪೂರ್ತಿ ಬಿಟ್ಟಿದೆ ಆದರೆ ಅನಾಹುತಗಳ ಬಗ್ಗೆ ಚರ್ಚೆ ಆಗ್ತದೆ ಅನ್ನುವಂಥದ್ದು ಇರುವಂಥ ಲೆಕ್ಕಾಚಾರ ಆದರೆ ಪ್ರಮುಖವಾಗಿ ಎಲ್ಲರ ಗಮನ ಸೆಳೆದಿರುವಂಥದ್ದು ಉಡುಪಿಯ ವಿಡಿಯೋ ಒಂದು ದೊಡ್ಡ ವಿವಾದ ಆಗಿದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇದೇ ಪ್ರಮುಖವಾಗಿ ಗಮನವನ್ನು ಸೆಳಿತಾ ಇರುವಂಥದ್ದು ಎಲ್ಲ ಉಡುಪಿ ಜಿಲ್ಲೆಯಲ್ಲಿರುವಂಥ ಐದು ಶಾಸಕರು ಬಿಜೆಪಿ ಶಾಸಕರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇದೇ ವಿಚಾರ ಬಹಳಷ್ಟು ದೊಡ್ಡ ಚರ್ಚೆಗೆ ಬರಲಿಕ್ಕಿದೆ ಹಾಗಾಗಿ ಈ ತನಿಖೆಯ ಕುರಿತಾಗಿ ಕೂಡ ದೊಡ್ಡ ಚರ್ಚೆ ಪ್ರತಿಭಟನೆಗಳು ಆಗಿರುವಂಥದ್ದು ಪ್ರತಿನಿತ್ಯ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಇದೆ ಇದೇ ದೊಡ್ಡ ವಿಚಾರವಾಗಿ ಚರ್ಚೆ ಸಾಧ್ಯತೆ ಇದೆ ಬಿಜೆಪಿಯ ಶಾಸಕರು ಕೂಡ ಇದೇ ಪ್ರಶ್ನೆಯನ್ನು ಎತ್ತಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಮಳೆ ಅನಾಹುತಗಳ ಬಗ್ಗೆ ಮತ್ತು ಸರ್ಕಾರ ಕೊಡುವ ಪರಿಹಾರಗಳ ಬಗ್ಗೆ ಕೂಡ ಸುಮಾರು ಒಂದು ಗಂಟೆಗಳ ಚರ್ಚೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅರುಣ್ ಓಕೆ ಬಿಜೆಪಿ ಏನು ಕೆಲವು ವಿಚಾರಗಳನ್ನ ಮಾತ್ರ ಮುಖ್ಯಮಂತ್ರಿಗಳು ಇಡಬೇಕು ಅಂತ ಅಥವಾ ಇವತ್ತು ಒಂದಿಷ್ಟು ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ ಆ ನಿಟ್ಟಿನಲ್ಲಿ ಏನಾದರೂ ಬೆಳವಣಿಗೆಗಳು ಕಾಣಿಸ್ತಾ ಇದೆ ದೀಪಕ್ ಇವತ್ತು ಯಾವುದೇ ನಿಗದಿಯಾದ ಪ್ರತಿಭಟನೆಗಳು ಇಲ್ಲ ನಾಳೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಆದರೆ ಇವತ್ತು ಸಿ ಎಮ್ಗೆ ಯಾವುದಾದ್ರೂ ಪ್ರತಿಭಟನೆಗಳು ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಸದ್ಯಕ್ಕೆ ಎಲ್ಲ ಸಂಘಟನೆಗಳನ್ನು ನಾವು ಸಂಪರ್ಕ ಮಾಡಿದ್ವಿ ಆದರೆ ಯಾವುದೇ ಪ್ರತಿಭಟನೆಗಳನ್ನು ನೋಡ್ ಕಂಡು ಇಲ್ಲ ಅಂದರೆ ಸಿ ಎಂ ಪ್ರಥಮ ಬಾರಿಗೆ ಜಿಲ್ಲೆಗೆ ಬರ್ತಾ ಇರೋದು ಈ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾಗ ಭೇಟಿ ಕೊಟ್ಟಿದ್ದಾರೆ ಇದು ಪ್ರಥಮ ಭೇಟಿ ಸಾಕಷ್ಟು ಅನಾಹುತಗಳಾಗಿದೆ ಇಡೀ ಜಿಲ್ಲೆಯ ರಸ್ತೆಗಳು ಹಾನಿಯಾಗಿರುವಂಥದ್ದು ಸಂಪರ್ಕ ಸೇತುವೆಗಳು ಮನೆಗಳು ಬಿದ್ದಿರುವಂಥದ್ದು ಹಾಗಾಗಿ ಈ ಎಲ್ಲ ನಷ್ಟಗಳಿಗೆ ಸರ್ಕಾರ ಏನಾದರೂ ಪರಿಹಾರ ಕೊಡುತ್ತಾ ಅನ್ನುವಂಥದ್ದು ಅಥವಾ ಎಷ್ಟು ನಷ್ಟ ಆಗಿದೆ ಅದರ ಲೆಕ್ಕಾಚಾರವನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತಾ ಅನ್ನುವಂಥದ್ದು ಅದರ ಜೊತೆಗೆ ದೊಡ್ಡ ಎಲ್ಲರ ಗಮನ ಸೆಳೆಯುವಂಥದ್ದು ಈ ವಿಡಿಯೋ ಕಾಂಡ ಏನಿದೆ ಇದರ ಬಗ್ಗೆ ಸಿ ಎಂ ಅವರು ಏನು ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥದ್ದು ಈಗಾಗಲೇ ಐದಾರು ಬಾರಿ ಮಾಧ್ಯಮಗಳು ಪ್ರಶ್ನಿಸಿದಂಥ ಸಂದರ್ಭದಲ್ಲಿ ತನಿಖೆ ಆಗ್ತಾ ಇದೆ ಈ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಕೆಲವು ಉತ್ತರಗಳನ್ನು ಮಾತ್ರ ಕೊಟ್ಟಿದ್ದಾರೆ ಆದರೆ ತನಿಖೆಯ ಬಗ್ಗೆ ಏನಾದರೂ ಸಿ ಎಂ ಅವರು ಉಡುಪಿಯಲ್ಲಿ ಮಾತನಾಡ್ತಾರಾ ಅನ್ನೋ ಒಂದು ಕುತೂಹಲ ಇದೆ ಅದರ ಜೊತೆಗೆ ಐದಕ್ಕೈದು ಬಿ ಜೆ ಪಿಯ ಶಾಸಕರನ್ನೇ ಇವತ್ತಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎದುರುಗೊಳ್ಬೇಕಾಗ್ತದೆ ಮುಖ್ಯ ಮಂತ್ರಿಗಳ ಜೊತೆಗೆ ಸರ್ಕಾರದ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ವೇದಿಕೆಯಲ್ಲಿರ್ತಾರೆ ಅದನ್ನು ಹೊರತುಪಡಿಸಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಐದು ವಿಧಾನಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಬಿ ಜೆ ಪಿಯವರೇ ಅವರೇ ಆಗಿರೋದ್ರಿಂದ ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು ಎದುರಾಳಿ ಪಕ್ಷಗಳ ನಡುವೆ ಯಾವ ಥರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆಗಳಾಗಬಹುದು ಅನ್ನೋ ಒಂದು ಕುತೂಹಲ ಇದೆ ಅರು ಅರುಣ್